ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರಶ್ರೀ. ಇವತ್ತು ನಾನು ಈ ವ್ಲಾಗ್ನಲ್ಲಿ ಸೆಕೆಂಡ್ ಡೇಯಲ್ಲಿ ಕೇರಳದಲ್ಲಿ ಏನೇನೆಲ್ಲ ಮಾಡೋದು ಎಕ್ಸ್ಪೀರಿಯನ್ಸ್ ಮಾಡೋಣ. ಆಟೋ ರೈಡ್ ಅಂತ ಇಲ್ಲಿ ಡಿಫ್ರೆಂಟ್ ಆಗಿದೆ. ಆಟೋ ನೀವಿಲ್ಲಿ ನೋಡಿದ್ರೆ ಅಂದರೆ ಎಲ್ಲ ಮನೆಯವರು ಕಾಂಪೌಂಡ್ನ ರೋಡಿಗೆ ನಿಯರೇ ಹಾಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಜಾಗ ಇನ್ನು ಕೆಲವು ಕಡೆ ಜಾಗನೇ ಇಲ್ಲ, ಎಲ್ಲ ಫುಲ್ಲು ರೋಡ್ವರೆಗೂ ಕಾಂಪೌಂಡ್ಗಳು ಹಾಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ತುಂಬಾ ಈ ಥರ ಸಣ್ಣ ಸಣ್ಣ ಲೇನಿತ್ತು ನೀರಿಂದು. ಸೊ ಎಷ್ಟೊಂದು ಜನ ಅದರಲ್ಲಿ ಬೋಟ್ ಕೂಡ ಯೂಸ್ ಮಾಡಿ ಟ್ರಾವೆಲ್ ಮಾಡ್ತಾರೆ. ಸೊ ನಾವು ಮರಾರಿ ಬೀಚಿಗೆ ಹೋಗಿದ್ದು, ಅದು ರೆಸಾರ್ಟಿಂದ 18 kilometers ಡಿಸ್ಟೆನ್ಸಲ್ಲಿ ಇತ್ತು. ಸೊ ಅಲಿಪೆ ಬೀಚ್ ಕೂಡ ಇತ್ತು, ಬಟ್ ಯಾವ್ದಾದ್ರು ಒಂದು ಕವರ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಅಲಿಪೆ ಬೀಚು ತುಂಬ ಕ್ಲೀನೆಲ್ಲ ಇರಲ್ವಂತೆ. ಸೊ ಇಲ್ಲಿಗೆ ಕರ್ಕೊಂಡು ಬಂದರು ಆಟೋ ಡ್ರೈವರು. ನೋಡಿ ಹೇಗಿದೆ. ಸೊ ಬೀಚಲ್ಲಿ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮರಾರಿ ಬೀಚ್ ಇನ್ ಕೇರಳ, ನಾವು ಕೇರಳದಲ್ಲಿ ಬೀಚಲ್ಲಿ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ನನ್ನ ಮಗಳು ನೀರಿಗೆ ಎದ್ರುಕೊಂಡು ಕೂತಿದ್ದಾಳೆ. ಸೊ ಅವರಪ್ಪ ಅವಳನ್ನ ಕಾಲು ಕಾಯ್ತಾ ಇದ್ದಾರೆ. ಯಾವುದು ಜೆಟ್ ಹೋಗಿದೆ ನೋಡಿ. ಸಕ್ಕದಾಗಿದೆ ಮಾತ್ರ. ಐ ಲವ್ ಬೀಚಸ್. ನಂಗೆ ಬೀಚ್ ಅಂದ್ರೆ ತುಂಬಾ ಇಷ್ಟ. ಎಲ್ಲದ್ರಲ್ಲೂ ಇದೆ ಅಲ್ಲ. ಅಲ್ಲಿಂದ ಬೀಚ್ ಆದಮೇಲೆ ಆಟೋ ಡ್ರೈವರು ಆನೆಗಳ ಮೇಲೆ ಸವಾರಿ ಮಾಡ್ಬೋದು ಇಲ್ಲಿ ಒಂದು ಕಡೆ ಅಂತ ಹೇಳಿದ್ರು. ಸೊ ಆ ಪ್ಲೇಸಿಗೆ ನನ್ನ ಮಗಳನ್ನ ಆನೆ ಮೇಲೆ ಕರ್ಕೊಂಡು ಹೋಗೋಣ ಅಂತ ಹೋದ್ವಿ. ಅವರು ಪರ್ ಹೆಡ್ಡು ಇದು 500 rupees ಹೇಳಿದ್ರು. ತುಂಬಾ ಮೋಸ, ಯಾಕಂದರೆ ತುಂಬ ಜನ ಅವ್ರಿಗೂ ಮೇ ಬಿ ಕಮಿಷನ್ ಸಿಗ್ಬೋದು ಅಂತ ಅನಿಸುತ್ತೆ. ತುಂಬ ಜನ ಬಂದು ಬಂದು ಹೋಗ್ತಾಯಿದ್ರು. ಆ್ಯಂಡ್ ಪರ್ ಪರ್ಸನ್ನ ಹೋಗೋಕ್ಕೆ ಬಿಡಲ್ಲ, ಇಬ್ಬರು ಹೋಗಬೇಕು ಅಟ್ ಎ ಟೈಮ್ ಅಂತ ಹೇಳಿದ್ರು. ಸೊ ಇರಲಿ, ಬಂದಿರೋದೇ ಇದೆಯಂತೆ, ಸುಮ್ಮನೆ ಯಾಕೆ ಹೋಗೋದು ಬೇಡ ಅಂದ್ಕೊಂಡು. ಸೊ ನಾವು ಇಬ್ರೂ ಹೋದ್ವಿ. ತುಂಬಾ ಚೆನ್ನಾಗಿತ್ತು ರೈಡ್. ಆ್ಯಂಡ್ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ನೋಡಿ, ಆನೆಗಳು ಕೂಡ ಮನುಷ್ಯರನ್ನ ನೋಡಿ ಎದುರುಕೊಳ್ಳ. ಆನೆ ರೈಡ್ ಮಾತ್ರ ಸಖತ್ತಾಗಿತ್ತು. ಮಳೆ ಸ್ಟಾರ್ಟ್ ಆಗೋಗಿದೆ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. 500 ಪೇ ಮಾಡಿದ್ರೆ ಫಸ್ಟ್ ವರ್ತ್ ಅಲ್ಲ ಅನ್ನಿಸ್ತು, ಬಟ್ ಇಟ್ಸ್ ವರ್ತ್ ದಟ್ ಲೈಫ್ ಟೈಮ್ ಎಕ್ಸ್ಪೀ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸಖತ್ತಾಗಿತ್ತು ಮಾತ್ರ. ಬ್ಯಾಕ್ ಟು ಹೋಟೆಲ್, ಹೋಟೆಲ್ಗೆ ಹೋಗ್ತಾ ಇದೀವಿ. ಮಳೆ ಸ್ಟಾರ್ಟ್ ಆಗೋಗಿದೆ. ಆ್ಯಂಡ್ ಆಟೋ ರೈಡ್ ಚೆನ್ನಾಗಿತ್ತು ನೋಡಿ. ನನ್ನ ಮಗಳು ನಾವು ಆಕ್ಚುಲಿ ಇವತ್ತು ಔಟ್ ಸೈಡ್ ಮಳೆ ಬಂದಿಲ್ಲ ಅಂತ ಅಂದ್ರೆ ಹೋಗ್ಬೇಕು ಅನ್ನೋ ಪ್ಲಾನ್ ಅಲ್ಲಿ. ಯಾಕಂದ್ರೆ ಮಳೆಯಲ್ಲಿ ನೀವು ಬೀಚಿಗಾದ್ರೂ ಹೋಗಿ ಎಲ್ಲಿ ಹೋದ್ರು ನೀವೇನು ಯೂಸ್ ಇಲ್ಲ. ಅದಲ್ದ್ರೆ ನಮ್ ಜೊತೆ ಒಬ್ಳು ಮಗು ಇದೆ. ಸೊ ಅದೆಲ್ಲ ನೋಡ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಇವತ್ತು ಥ್ಯಾಂಕ್ ಗಾಡ್ ನಾವೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮಳೆ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಬಟ್ಟೆ ಎಲ್ಲ ಬೆಚ್ಚಾಗಿ ಹೋಗಿದೆ. ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಕರೆಕ್ಟ್ ಆಗಿರೋ ಪ್ಲೇಸ್ ಸಿಗ್ಲಿಲ್ಲ. ಡ್ರೆಸ್ ಕ್ಯಾರಿ ಮಾಡಿದ್ವಿ ಕೂಡ. ಸೊ ಜಾಸ್ತಿ ಅಂದ್ರೆ ಫುಲ್ ನೀರಲ್ಲೇನು ಆಟ ಆಡೋಕೆ ಹೋಗ್ಲಿಲ್ಲ. ಸೊ ಇವಾಗ ಬ್ಯಾಕ್ ಅಂದ್ರೆ ಹೋಗ್ತಾ ಹೋಟೆಲಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ರೆಸಾರ್ಟ್ಗೆ ಹೋಗ್ತೀವಿ. ರೆಸಾರ್ಟಲ್ಲಿ ನೆಕ್ಸ್ಟ್ ಇನ್ನೇನು ಈವ್ನಿಂಗ್ ಎಲ್ಲ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಮಾಡಿಕೊಂಡು ಟೆನ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾವು ಇದು ಯಾವುದು ಫ್ಯಾಕ್ಟ್ರಿ ಕೇರಳದಲ್ಲಿ ಅಲಿಪೆಯಲ್ಲಿ ಲೆಸ್ ಸಿಗೋದಂತೆ. ಸೊ ಅಲ್ಲಿ ಬಂದಿದ್ದೀವಿ. ಬನ್ನಿ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ನಾವು ಇಲ್ಲಿ ಯಾವ ಸ್ಯಾರಿನೂ ತೊಗೊಳ್ಳಿಲ್ಲ, ಯಾಕಂದರೆ ನನಗೆ ಅಷ್ಟು ಕ್ವಾಲಿಟಿ ಇಷ್ಟ ಆಗಿಲ್ಲ. ಸೊ ನಂಗೆ ಇಷ್ಟ ಆಯಿತು ಒಂದು ಕೇರಳ ಸ್ಯಾರಿ ತೊಗೊಬೇಕು ಅಂತ, ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಅಲ್ಲಿಂದ ನಾವು ಹೋಗಿ ಹೋಟೆಲ್ಗೆ ಹೋಗಿ ಲಂಚ್ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ನಮ್ಮ
ರೆಸಾರ್ಟ್ಗೆ ಹೋದ್ವಿ. ಆಮೇಲೆ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನೋಡಿ, ನನ್ನ ಹಸ್ಬೆಂಡ್ ಮಗಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ, ನನ್ನ ಮಗಳಂತೂ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಸೊ ಮಳೆ ನಿಂತೋಗಿತ್ತು, ಬಟ್ ನನ್ನ ಹಸ್ಬೆಂಡು ಎಲ್ಲ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಇನ್ನೊಂದ್ಸಲ ಸ್ವಿಮ್ಮಿಂಗ್ ಪೂಲ್ ಹೋಗೋಣ, ಇನ್ನೂ ತುಂಬ ಟೈಮ್ ಇದೆ ಅಂದ್ಕೊಂಡು. ಬಟ್ ಅಗೇನ್ ಮಳೆ ಸ್ಟಾರ್ಟ್ ಆಯಿತು. ಬಟ್ ನನ್ನ ಮಗಳು ಸುಮ್ಮನೆ ಇರಲಿಲ್ಲ, ಹೋಗಬೇಕು ಹೋಗಬೇಕು ಅಂತ ಆಟ ಮಾಡ್ತಾಯಿದ್ದು. ಸೊ ಛತ್ರಿ ಇಟ್ಕೊಂಡು ಹೋಗಿದ್ದೆ. ಆಮೇಲೆ ಫುಲ್ ನೆನಪಿದ್ದೀನಿ ಅಂದ್ಬಿಟ್ಟು ಹೋಪ್ ನಿಮಗೆ ಈ ನನ್ನ